ವಿಡಿಯೋದಲ್ಲಿ ನಾನು ರಸಮ್ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಟೊಮೆಟೊ. ಸೊ ಇಲ್ಲಿ ನಾನು ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ, ಇದು ಹುಳಿ ಇರುತ್ತೆ ಅದರಿಂದ ಇದನ್ನು ತೊಗೊಂಡಿದ್ದೀನಿ. ಅಡುಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ. ಇಲ್ಲಿ ಆಚಿ ರಸಮ್ ಪೌಡರ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಒಂದು ಪಾತ್ರೆಯಲ್ಲಿ ಟೊಮೆಟೊ ಎಲ್ಲ ನೀರಲ್ಲಿ ಹಾಕ್ಕೊಂಡು ಹೈ ಫ್ಲೇಮಲ್ಲಿ 10-12 ಮಿನಿಟ್ಸ್ವರೆಗೂ ಬೇಯಿಸ್ಕೋಬೇಕು ಟೊಮೆಟೊನ. ಟೊಮೆಟೊ ಬೇಯ್ದಿದೆ, ಸೊ ಇದನ್ನು ಆಫ್ ಮಾಡಿ ತಣ್ಣಗಾಗೋವರೆಗೂ ವೇಟ್ ಮಾಡಬೇಕು. ಸೊ ಇದನ್ನು ತಣ್ಣಗಾದಮೇಲೆ ಅದಕ್ಕೆ ಸ್ವಲ್ಪ ನೀರು, ಇಲ್ಲಾಂದರೆ ಹಾಗೇ ನೀವು ಕೈಯಿಂದಲೇ ಟೊಮೆಟೊ ರಸನ ಈ ರೀತಿಯಾಗಿ ಕಿವುಚ್ಕೊಂಡು ಹಿಂಡಬೇಕು. ಸೊ ಇದು ಇದರಿಂದ ನಿಮ್ಮ ಕರೆಕ್ಟಾಗಿ ರಸ ಎಲ್ಲ ಬರುತ್ತೆ. ಸೊ ಇದೆಲ್ಲ ರಿಮೂವ್ ಆಗಿದೆ. ಸೊ ಅದಕ್ಕೆ ನಾನು ಕೈಯಿಂದಲೇ ಹಿಂಡ್ಕೊಂಡು ಅದ್ರ ರಸನ ಹಿಂಡ್ಬಿಟ್ಟು ಅದು ಸಿಪ್ಪೆನ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ರಸ ರೆಡಿಯಾಗುತ್ತೆ. ಸೊ ಅದಕ್ಕೆ ನಾವು ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಅದರಿಂದ ಸ್ವಲ್ಪ ರಸ ಜಾಸ್ತಿ ಆಗುತ್ತೆ. ನಿಮಗೆ ಎಷ್ಟು ಆ್ಯಡ್ ಮಾಡಬೇಕು ಅನಿಸುತ್ತೆ ಆ ರೀತಿಯ ನೀವು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಒಗ್ಗರಣೆ. ಸೊ ಪಾತ್ರೆ ನಾನು ಆಲ್ರೆಡಿ ನಾನು ಇಕ್ಕಿದ್ದೀನಿ. ಸೊ ಅದಕ್ಕೆ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಎಣ್ಣೆ ಕೂಡ ಬಿಸಿಯಾಗಿದೆ, ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ. ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ. ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ. ಜಜ್ಜಿ ತೊಗೊಳ್ಳೋದ್ರಿಂದ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ ಬೆಳ್ಳುಳ್ಳಿದು. ಸೊ ಆವಾಗ ರಸಮ್ ಚೆನ್ನಾಗಿರುತ್ತೆ. ಅದರಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿನ ಸರಿಯಾದ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬ್ರೌನ್ ಆಗೋವರೆಗೂ. ಜಾಸ್ತಿನೂ ಮಾಡ್ಕೋಬಾರ್ದು, ಇಲ್ಲಾಂದರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ನೆಕ್ಸ್ಟು ಅದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸೊ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಮರಿಬೇಡಿ. ಯಾಕೆ ಅಂದರೆ ನೀವು ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಮಸಾಲೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಸೊ ಅದರಿಂದ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಸಾಲೆಯನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕೆ ಬಂದುಬಿಟ್ಟು ನಾವು ಇವಾಗ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ, ಇದನ್ನು ಎರಡೂ ಒಂದೇ ಸತಿ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಗಳನ್ನ. ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕೆ ಬಂದುಬಿಟ್ಟು ನಾನು ಆಚಿ ರಸಂ ಪುಡಿನ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆಯಲ್ಲಿ ಪೌಡರ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಟೊಮೆಟೊ ರಸನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಈ ರಸನ ಮಸಾಲೆ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಆಫ್ ಕ್ಯಾಮ್ರಾ ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನು ಹೈ ಫ್ಲೇಮಲ್ಲಿ ನೀವು 10-12 ಮಿನಿಟ್ಸ್ವರೆಗೂ ರಸನ ಕುದಿಸ್ಕೋಬೇಕು. ರಸಮ್ನ ನೀವು ಜಾಸ್ತಿ ಹೊತ್ತು ಕುದಿಸೋದ್ರಿಂದ ಒಳ್ಳೆಯ ರೀತಿಯಾದ ಟೇಸ್ಟ್ ಸಿಗುತ್ತೆ. ಸೊ ಇದು ಸ್ವಲ್ಪ ಮಟ್ಟಿಗೆ ಕುದಿದಿದೆ, ಇನ್ನೂ ಸ್ವಲ್ಪ ಕುದಿಬೇಕು. ಸೊ ಆವಾಗ ನಿಮಗೆ ಒಳ್ಳೆಯ ರೀತಿಯಾದ ರಸಮ್ ಟೇಸ್ಟ್ ಸಿಗುತ್ತೆ. ನೋಡಿ, ಇದು ಕ್ಲೀನಾಗಿ ಕುದಿದಿದೆ. ಈ ರೀತಿಯಾಗಿ ನೀವು ಸುಲಭವಾಗಿ ರಸಮ್ನ ಮಾಡ್ಬೋದು. ಇದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಇರುತ್ತೆ. ಸೊ ನಮ್ಮ ರಸಮ್ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.